ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಚೆನ್ನ ಇದನ್ನ ಫಿಫ್ತ್ ಸ್ಟ್ಯಾಂಡರ್ಡ್ ಇಂಗ್ಲಿಷ್ ಯೂನಿಟ್ ಸೆವೆನ್ ಪ್ರೋಸ್ ಎ ಗ್ರೇಟ್ ಕೋಚ್ ಮೆನ್ ಎ ಗ್ರೇಟ್ ಕೋಚ್ ಮೆನ್ ಅಂದ್ರಗಿನ ಉತ್ತಮ ತರಬೇತುದಾರ ಉತ್ತಮ ಸಾರಥಿ ಅಂತಕ್ಕಂಥ ಅರ್ಥ ಕೊಡುತ್ತೆ ಓಕೆ ಈ ಒಂದು ಪಾಠದಲ್ಲಿ ಪಾರ್ಟ್ ಒನ್ ವಿಡಿಯೋ ನಾನು ಮಾಡಿದ್ದೀನಿ ಆಲ್ರೆಡಿ ಅಲ್ಲಿ ವಕಾಬುಲರಿ ವಿ ಒನ್ ಮತ್ತು ವಿ ಟು ತಿಳಿಸಿದ್ದೀನಿ ಅದೇ ರೀತಿ ಕಂಪ್ರೆ ಕಾಂಪ್ರೆನ್ಷನ್ನಲ್ಲಿ ಸಿ ಒನ್ ತಿಳಿಸಿದ್ದೀನಿ ಸಿ ಟೂನಲ್ಲಿ ಥರ್ಡ್ ಕ್ವಶನ್ ಇಲ್ಲಿ ಕಂಟಿನ್ಯೂ ಆಗ್ತಾ ಇದೆ ಓಕೆನಾ ಹಾಗಾದರೆ ಪಾರ್ಟ್ ಒನ್ ವೀಡಿಯೋ ಬೇಕಾ ಮೇಲೆ ಕಾರ್ಡ್ ಆಡೋದ್ರ ಮೂಲಕ ನೀವು ಆ ಒಂದು ವೀಡಿಯೋ ನೋಡಬಹುದು ಸರಿ ಹಾಗಾದ್ರೆ ನನ್ನ ಚಾನಲ್ ಮೊದಲೇ ಸರ್ ನೋಡ್ತಾ ಇರೋ ಕೆಂಪು ಬಿಟ್ಟಿರ್ತಾರೆ ಕ್ಲಿಕ್ ಮಾಡಿ ಅಂತ ಕ್ಲಿಕ್ ಪಕ್ಕಿ ವಿಡಿಯೋ ನೋಟಿಫಿಕೇಶನ್ ಮೊದಲು ಬರೋದೇ ನನಗೆ ಲೈಕ್ ಕೊಡೋದು ಲೈಕ್ ನೋಡುತ್ತೆ ಉಮಸ್ ಸಿಗುತ್ತೆ ಅಂತ ಹೇಳ್ತಾ ಹಾಗಾದ್ರೆ ಈ ವರ್ಧ ಭಾಗವನ್ನು ನೋಡ್ತಾ ಹೋಗೋಣ ಬನ್ನಿ ನೋಡ್ತಾ ಹೋಗೋಣ ಇಲ್ಲಿ ತರ್ಡ್ ಒನ್ ಕೊಡ್ತೇನೆ ಕಲೆಕ್ಟ್ ಪಿಕ್ಚರ್ಸ್ ಆಫ್ ಸ್ವಾಮಿ ವಿವೇಕಾನಂದ ಆ್ಯಂಡ್ ರೈಟ್ ಅಬೌಟ್ ಸ್ವಾಮಿ ವಿವೇಕಾನಂದ ಲೈಫ್ ಓಕೆ ವಿವೇಕಾನಂದರ ಪಿಕ್ಚರ್ಗಳನ್ನು ನೀವು ಕಲೆಕ್ಟ್ ಮಾಡಿ ಅದಾದ ನಂತರ ನೀವು ಸ್ವಾಮಿ ವಿವೇಕಾನಂದರ ಬಗ್ಗೆ ಅವರ ಜೀವನದ ಬಗ್ಗೆ ಇಲ್ಲಿ ಬರೀರಿ ಅಂತ ಹೇಳಿದರೆ ಸರಿ ಹಾಗಾದ್ರೆ ಇಲ್ಲಿ ನೋಡ್ತಾ ಹೋಗೋಣ ಆನ್ಸರ್ ವಿವೇಕಾನಂದ ಆನ್ಸರ್ ವಿಶ್ವನಾಥ್ ದತ್ತ ಆ್ಯಂಡ್ ಭುವನೇಶ್ವರಿ ದೇವಿ ವರ್ ನರೇಂದ್ರಸ್ ಪೇರೆಂಟ್ಸ್ ಇಲ್ಲಿ ವಿಶ್ವನಾಥ್ ದತ್ತ ಮತ್ತು ಭುವನೇಶ್ವರಿ ದೇವಿ ತಂದೆ ವಿಶ್ವನಾಥ್ ದತ್ತ ತಾಯಿ ಭುವನೇಶ್ವರಿ ದೇವಿ ಓಕೆನಾ ಅವರ ಪೇರೆಂಟ್ಸ್ಗೆ ಅವರು ಓಕೆ ಹಿ ವಾಸ್ ಬೋರ್ನ್ ಆನ್ ಟ್ವೆಲ್ತ್ ಆಫ್ ಜಾನ್ವರಿ ಏಟೀನ್ ಸಿಕ್ಸ್ಟಿ ತ್ರೀ ಆಟ್ ಏಜ್ ಆಫ್ ಸಿಕ್ಸ್ ಹಿ ಹಿಯರ್ ದ ಸ್ಟೋರೀಸ್ ಫ್ರಮ್ ರಾಮಾಯಣ ಅಂಡ್ ಮಹಾಭಾರತ ಯಾವಾಗ ಜನಿಸಿದ ಅಂತಂದ್ರೆ ಹನ್ನೆರಡನೇ ತಾರೀಕು ಜನವರಿ ತಿಂಗಳು ಹದಿನೆಂಟುನೂರ ಅರವತ್ತ್ ಮೂರರಲ್ಲಿ ಜನಿಸಿದಂತೆ ಅವರು ಒಂದು ಆರನೇ ಇರೋ ಕಲಿಕೆ ರಾಮಾಯಣ ಮಹಾಭಾರತವನ್ನು ಆಲಿಸ್ತಾ ಇದ್ರಂತೆ ಆ ಒಂದು ಕಥೆಗಳನ್ನ ಹಿ ವಾಂಟೆಡ್ ಟು ಸಿ ಗಾಡ್ ಅವ್ರು ಏನು ಬಯಸ್ತಾ ಇದ್ರೆ ದೇವರನ್ನು ನೋಡಬೇಕು ಅಂದ್ರೆ ನೋಡ್ಬೇಕು ಅಂತೇಳಿ ಬಯಸ್ತಾ ಇದ್ರು ಓಕೆ ಲೇಟರ್ ಹಿ ಮೆಟ್ ದ ಮೆಟ್ ರಿಯಲ್ ಗುರು ರಾಮಕೃಷ್ಣ ಪರಮಹಂಸ ಆ್ಯಂಡ್ ಐ ಎಕ್ಸ್ಪೀರಿಯನ್ಸ್ ಗಾಡ್ ಅವಾಗ ಒಬ್ಬ ನಿಜವಾದ ಗುರು ಸಿಕ್ಕ ಸ್ವಲ್ಪ ದಿನಗಳ ನಂತರ ಅಲ್ಲಿ ಯಾರು ಅಂತಾರೆ ರಾಮಕೃಷ್ಣ ಪರಮಹಂಸರು ಅವರಿಗೆ ಎಕ್ಸ್ಪೀರಿಯೆನ್ಸ್ ಬರೋ ಥರ ಗಾಡ್ ಎಕ್ಸ್ಪೀರಿಯೆನ್ಸ್ ಬರೋ ಥರ ಮಾಡಿದ್ರಂತೆ ಮುಂದೆ ನೋಡೋಣ ಮುಂದೆ ಮತ್ತೆ ಕಂಟಿನ್ಯೂಷನ್ ನೋಡಿದಾರೆ ದೆನ್

ಇಂಪಾರ್ಟೆನ್ಸ್ ಬಂದಕ್ಕೆ ಎಜುಕೇಶನ್ ಇಂಪಾರ್ಟೆಂಟ್ ನಮಗೆ ಎಜುಕೇಶನ್ ಅನ್ನೋದು ಯಾಕೆ ಬೇಕು ಈ ಒಂದು ಶಿಕ್ಷಣ ಅನ್ನೋದು ಅದರ ಬಗ್ಗೆ ಮುಖ್ಯ ಪ್ರಾಮುಖ್ಯತೆಗಳನ್ನು ತಿಳಿಸಿದಂತೆ ತನ್ನ ಭಾಷಣಗಳಲ್ಲಿ ಓಕೆ ಅದಾದ ನಂತರ ಸ್ವಾಮಿ ವಿವೇಕಾನಂದ ವೆಂಟ್ ಟು ದ ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೇರಿಕಾ ಇನ್ ಏಯ್ಟೀನ್ ನೈಂಟಿ ತ್ರೀ ಹಿ ಮೇಡ್ ಎ ಗ್ರೇಟ್ ಸ್ಪೀಚ್ ಇನ್ ದ ಪಾರ್ಲಿಮೆಂಟ್ ಆಫ್ ರಿಲೀಜಿಯನ್ಸ್ ಅಟ್ ಚಿಕಾಗೋ ಈ ಒಂದು ವಿವೇಕಾನಂದ ಇಲ್ಲಿ ಹೋದ ಹದಿನೆಂಟುನೂರ ತೊಂಬತ್ಮೂರರಲ್ಲಿ ಅಮೆರಿಕಾಕ್ಕೆ ಹೋದ ಅಲ್ಲಿ ವಿಶ್ವ ಧರ್ಮ ಸಮ್ಮೇಳನ ನಡೀತಾ ಇತ್ತು ಧರ್ಮ ಸಮ್ಮೇಳನ ನಡೀತಾ ಇತ್ತು ಇಲ್ಲಿ ಅಂದ್ರೆ ಚಿಕಾಗೋ ಅಮೆರಿಕಾದ ಚಿಕಾಗೋದಲ್ಲಿ ಓಕೆ ರೈಟ್ ಅದಾದ ನಂತರ ಏನಾಯ್ತು ನೋಡಿ ಹಿ ಸೆಡ್ ಎವ್ರಿ ರಿಲೀಜಿಯನ್ ಪ್ರೀಚ್ ಇಡ್ದ ಸೇಮ್ ಟ್ರೂತ್ ಆ ಒಂದು ಭಾಷಣ ಹೇಳಿದ ಏನಂತ ಹೇಳಿದ ಅಂತಂದ್ರೆ ಎಲ್ಲಾ ಧರ್ಮಗಳು ಸಹಿತವಾಗಿ ಸತ್ಯವನ್ನು ಹೇಳುತ್ತೆ ಸೇಮ್ ಸೇಮ್ ಆಗಿರ್ತಕ್ಕಂತಹ ಸತ್ಯವನ್ನು ಹೇಳುತ್ತೆ ಓಕೆ okay. therefore ಫೋರ್ ಎವ್ರಿ the ಇನ್ ದ develop ಶುಡ್ ಡೆವಲಪ್ ಎ ಸೆನ್ಸ್ and ಬ್ರದರ್ಹುಡ್ each ಲವ್ ಈಚ್ ಅದರ್ ಏನಂದ್ರೆ ಎಲ್ಲ ಧರ್ಮಗಳು ಒಂದೇ ಸತ್ಯವನ್ನು ಹೇಳುತ್ತೆ ಆದ ಕಾರಣ ಈ ಒಂದು ಭಾತೃತ್ವವನ್ನು ಇಲ್ಲಿ ಪ್ರೀತಿಯನ್ನ ಒಬ್ರಿಗೊಬ್ರು ಅರ್ಥ ಹಂಚಿಕೊಳ್ಬೇಕು ಅರ್ಥ ಮಾಡಿಕೊಳ್ಬೇಕು ಮತ್ತು ಹಂಚಿಕೊಳ್ಬೇಕು ಅನ್ನೋ ಒಂದು ಈ ಒಂದು ಬೋಧನೆಯನ್ನ ಆ ಒಂದು ಧರ್ಮ ಸಮ್ಮೇಳನದಲ್ಲಿ ಮಾಡ್ತಾರೆ ಅಂತ ವಿವೇಕಾನಂದರವರು ಓಕೆ ರೈಟ್ ಅದಾದ ನಂತರ ಏನಾಯ್ತು ನೋಡಿ ಈ ಎಸ್ಟಾಬ್ಲಿಷ್ ದ ರಾಮಕೃಷ್ಣ ಮಿಷನ್ ಇನ್ ಬೇಲೂರು ಮಠ ಇನ್ ಕಲ್ಕಟ್ಟ ಏನಂದ್ರೆ ಗೀನಾ ಬೇಲೂರು ಮಠ ಸ್ಥಾಪನೆ ಮಾಡಿದ್ರು ಎಲ್ಲಿ ಕಲ್ಕಟ್ಟಾದಲ್ಲಿ ಇಲ್ಲಿ ಯಾವುದು ರಾಮಕೃಷ್ಣ ಮಿಷಿನ್ ಅನ್ನ ಓಕೆ ರಾಮಕೃಷ್ಣ ಮಿಷಿನ್ ಅನ್ನ ಬೇಲೂರಿನಲ್ಲಿ ಬೇಲೂರು ಮಠ ಅಂತ ಎಲ್ಲಿ ಅಂದ್ರೆ ಕಲ್ಕಟ್ಟಾದಲ್ಲಿ ಸ್ಥಾಪನೆ ಮಾಡಿದರು ದ ಮೇನ್ ಮೋಟೋ ಆಫ್ ರಾಮಕೃಷ್ಣ ಮಿಷಿನ್ ಈಸ್ ವರ್ಕ್ ಈಸ್ ವರ್ಷಿಪ್ ಈ ಒಂದು ರಾಮಕೃಷ್ಣ ಮಿಷನ್ ನ ಗುರಿ ಏನು ಅಂದ್ರೆ ವರ್ಕ್ ಈಸ್ ವರ್ಷಿಪ್ ಕೈಲಾಸ ಕೈಲಾಸಂತಹದ್ದು ಮುಖ್ಯ ಗುರಿಯಾಗಿದೆ ಓಕೆ ಹಿ ಲೀವ್ಡ್ ಫಾರ್ ಓನ್ಲಿ ಥರ್ಟಿ ನೈನ್ ಇಯರ್ಸ್ ಅವರು ಬದುಕಿದ್ದು ಕೇವಲ ಮೂತ್ರೊಂಬತ್ತು ವರ್ಷ ಮಾತ್ರ ಬಟ್ ಹೀ ಬಟ್ ಹೀಸ್ ಅಚೀವ್ಮೆಂಟ್ಸ್ ಆರ್ ಗ್ರೇಟ್ ಅವರ ಒಂದು ಸಾಧನೆಗಳು ಅದ್ಭುತ ಓಕೆ ಹಿ ಮೇಡ್ ದ ವರ್ಲ್ಡ್ ಅಂಡರ್ಸ್ಟ್ಯಾಂಡ್ ದ್ಯಾಟ್ ಇಂಡಿಯಾ ವಾಸ್ ಎ ಗ್ರೇಟ್ ಕಂಟ್ರಿ ಪ್ರಪಂಚಕ್ಕೆ ತಿಳಿಸಿದರು ನಮ್ಮ ಭಾರತ ದೇಶ ಇದೊಂದು ಗ್ರೇಟ್ ಕಂಟ್ರಿ ಅಂತ ಇದೊಂದು ಅದ್ಭುತ ದೇಶ ಇದೊಂದು ದೊಡ್ಡ ದೇಶ ಭಾರತದಂತಕ್ಕಂಥದ್ದು ಅಂತ ಹೇಳಿ ತಿಳಿಸ್ಕೊಟ್ರಂತೆ ಸರಿ ಮುಂದಿನ ಅಭ್ಯಾಸ ಏನು ಕೊಟ್ಟಿದ್ರೆ ನೋಡ್ತಾ ಹೋಗೋಣ ಇಲ್ಲಿ ಲ್ಯಾಂಗ್ವೇಜ್ ಎಕ್ಸರ್ ಎಲ್ ಒನ್ ಫಿಲ್ ಇನ್ ಬ್ಲ್ಯಾಂಕ್ಸ್ ವಿತ್ ದ ಕರೆಕ್ಟ್ ವರ್ಡ್ಸ್ ಗಿವೆನ್ ಇನ್ ಬ್ರಾಕೆಟ್ಸ್ ಓಕೆ ಇಲ್ಲಿ ಕರೆಕ್ಟ್ ಆಗಿರ್ತದೆ ಫಿಲ್ ಇನ್ ದ್ಲಾಂಕ್ಸ್ ಕೊಟ್ಟಿದ್ದಾರೆ ಇಲ್ಲಿ ಏನು ಬ್ರಾಕೆಟ್ ನಲ್ಲಿ ಆನ್ಸರ್ ಕೊಟ್ಟಿದ್ದಾರೆ ಅದರಲ್ಲಿ ಇರ್ತಕ್ಕಂಥ ಕರೆಕ್ಟ್ ಆಗಿರ್ತಕ್ಕಂಥ ವರ್ಡ್ ಇಲ್ಲಿ ಬರೀರಿ ಅಂತ ಹೇಳಿದ್ದಾರೆ ಓಕೆನಾ ಫಸ್ಟ್ ಒನ್ ಐ ವೆಂಟ್ ಡ್ಯಾಶ್ ದ ಪಾರ್ಕ್ ಇಲ್ಲಿ ಇನ್ನ ಇಂಟು ಅಂದ್ರಿನ ಇಂಟು ಇಂಟು ಅಂದ್ರೆ ಒಳಗಡೆ ಅಂತಕ್ಕಂಥ ಅರ್ಥ ಕೊಡುತ್ತೆ ಓಕೆನಾ ಸರ್ ಆದ ಕಾರಣ ಇದು ಕರೆಕ್ಟ್ ಆಗಿರತಕ್ಕಂಥ ಉತ್ತರ ಆಗುತ್ತೆ ಇಂಟು ನರದೇನೆ ಓಕೆ ಸೆಕೆಂಡ್ ಒನ್ ಐ ಸಾ ಲಾಟ್ ಡ್ಯಾಶ್ ಆಫ್ ಆಫ್ ಚಿಲ್ಡ್ರನ್ ಪ್ಲೇಯಿಂಗ್ ಡ್ಯಾಶ್ ದ ಪ್ಲೇ ಗ್ರೌಂಡ್ ಈ ಒಂದು ಫಿಲಿಮ್ ಹಂಗಿಸಿ ಆಫ್ ಕರೆಕ್ಟ್ ಆಗುತ್ತಾ ಆಫ್ ಕರೆಕ್ಟ್ ಆಗುತ್ತಾ ಅಂದ್ರಗಿನ ಆಫ್ ಅಂತಕ್ಕಂಥದ್ದು ಕರೆಕ್ಟ್ ಆಗುತ್ತೆ ಓ ಎಫ್ ಎಫ್ ಆಫ್ ಅಲ್ಲ ಓ ಎಫ್ ಆಫ್ ಅಂತಕ್ಕಂಥದ್ದು ಓಕೆ ರೈಟ್ ಆದ್ಮೇಲೆ ಚಿಲ್ಡ್ರನ್ಸ್ ಅಲ್ಲಿ ಪ್ಲೇ ಗ್ರೌಂಡ್ ನಲ್ಲಿ ಪ್ಲೇ ಆಡ್ತಾ ಇದ್ರೆ ಎಲ್ಲಿ ಅಂದ್ರೆ ಇನ್ ಗ್ರೌಂಡ್ ಇನ್ ಅಂತಕ್ಕಂಥದ್ದು ಆಗುತ್ತೆ ಓಕೆ ಸೇ ತರ್ಡ್ ಒನ್ ಎ ಲಿಟಲ್ ಗರ್ಲ್ ವಾಂಟ್ ಡ್ಯಾಶ್ ರೀಡ್ ಎ ಬುಕ್ ಪುಟ್ಟ ಹುಡುಗಿ ಬುಕ್ ಅನ್ನು ಓದಬೇಕು ಬುಕ್ ಅನ್ನು ಓದಬೇಕು ಅಂತಿದ್ಲು ಯಾವುದು ಟೂ ಆಗುತ್ತಾ ಟೂ ಟೂ ಆಗುತ್ತೆ ಟೂ ಅನ್ನು ಬರಿಬೇಕಾಗುತ್ತೆ ರೈಟ್ ಫೋರ್ತ್ ಒನ್ ಹರ್ ಪೇರೆಂಟ್ಸ್ ಆಸ್ಕಡ್ ಹರ್ ಟು ಗೋ ಡ್ಯಾಶ್ ಆ್ಯಂಡ್ ಪ್ಲೇ ನೀನು ಹೊರಗಡೆ ಔಟ್ ಹೊರಗಡೆ ಹೋಗಿ ನೀನು ಆಟ ಆಡು ಆಡುವ ಔಟ್ ಅಂತಕ್ಕಂಥದ್ದು ಇಲ್ಲಾಗುತ್ತೆ ರೈಟ್ ಫಿಫ್ತ್ ಒನ್ ಬಟ್ ಶಿ ಸೆಡ್ ದಟ್ ಶಿ ವುಡ್ ಕಂಟಿನ್ಯೂ ಡ್ಯಾಶ್ ಟೂ ಆಗುತ್ತಾ ಫೋರ್ ಆಗುತ್ತಾ ಅಂತ ಕೇಳಿದರೆ ಸಿಟ್ ಇನ್ ಹರ್ಡ್ ರೂಮ್ ಆ್ಯಂಡ್ ರೀಡ್ ಎ ಬುಕ್ ಅಂದ್ರೆ ಬಟ್ ಶಿ ಸೆಡ್ ದಟ್ ಶಿ ವುಡ್ ಕಂಟಿನ್ಯೂ ಟೂ ಅಂತಾಗುತ್ತೆ ಓಕೆ ರೂಮ್ನಲ್ಲಿ ಕುಂತ್ಕೊಂಡು ಪುಸ್ತಕ ಹೋಗ್ತಾ ಇದ್ಲು ಟು ಅಂತಕ್ಕಂಥದ್ದಾಗುತ್ತೆ ಅದ ನಂತರ ಇಲ್ಲಿ ಎಲ್ ಟು ಕೊಟ್ಟಿದ್ದಾರೆ ಎಲ್ ಟು ಏನು ಕೊಟ್ಟಿದ್ದಾರೆ ಅನ್ನೋದು ನೋಡಿದರೆ ಕಂಪ್ಲೀಟ್ ದ ಫಾಲೋಯಿಂಗ್ ಡೈಲಾಗ್ ಅಂತ ಕೊಟ್ಟಿದ್ದಾರೆ ಈ ಡೈಲಾಗ್ಗಳನ್ನು ಕಂಪ್ಲೀಟ್ ಮಾಡಬೇಕಂತೆ ಈ ಡ್ಯಾಶ್ ಕೊಟ್ಟಿರುತ್ತೆ ನಾವು ಫಿಲ್ ಅಪ್ ಮಾಡ್ತಾ ಹೋಗಬೇಕು ಹಲೋ ನರೇಂದ್ರ ವೇರ್ ಆ ಯು ಗೋಯಿಂಗ್ ನರೇಂದ್ರ ನೀನು ಎಲ್ಲಿಗೆ ಹೋಗ್ತಾ ಇದ್ದೀಯ ಆ ಯು ಗೋಯಿಂಗ್ ಅಂತದು ಬಿಕ್ಕಾಗುತ್ತೆ ಐ ಆಮ್ ಗೋಯಿಂಗ್ ಟು ದ ಡಾಕ್ಟರ್ ನಾನು ಡಾಕ್ಟರ್ ಹತ್ರ ಹೋಗ್ತಾ ಇದ್ದೀನಿ ಅದಾದ ನಂತರ ವೈ ವಾಟ್ ಹ್ಯಾಪೆನ್ ಏನಾಯಿತು ಯು ಹೂ ಈಸ್ ಹಿಲ್ ಯಾರು ಅನಾರೋಗ್ಯ ಆಗಿದ್ದಾರೆ ಅಂತಂದ್ರಗಿನ್ನ ಅವಾಗ ಹೇಳ್ತಾನೆ ಮೈ ಮದರ್ ಹ್ಯಾಸ್ ಎ ಸಿವಿಯರ್ ಹ್ಯಾಸ್ ಎ ಸಿವಿಯರ್ ಸ್ಟಮಕ್ ಏಕ್ ಅಂದ್ರಗಿನ ಸಿವಿಯರ್ ತೀವ್ರವಾಗಿರ್ತಕ್ಕಂತಹ ಸ್ಟಮಕ್ ಏಕ್ ಅಂದ್ರಗಿನ ಹೊಟ್ಟೆ ನೋವಿತ್ತು ವಿಲ್ ಯು ಕಮ್ ಟು ಸ್ಕೂಲ್ ಮತ್ತು ಕೇಳ್ತಾನೆ ನೀನು ಶಾಲೆಗೆ ಬರ್ತೀಯಾ ಅಂತ ಕೇಳ್ತೇನೆ ಅವಾಗ ಇನ್ನು ಏನು ಹೇಳ್ತಾನೆ ನೋಡಿ ಎಸ್ ಐ ವಿಲ್ ಗೆಟ್ ಸಮ್ ಮೆಡಿಸನ್ಸ್ ಆ್ಯಂಡ್ ದೆನ್ ಕಮ್ ಟು ಸ್ಕೂಲ್ ಕಮ್ ಟು ದ ಸ್ಕೂಲ್ ಕೆಲವೊಂದು ಮೆಡಿಸಿನ್ ಇದ್ದಾವೆ ನಾನು ತೊಗೊಳ್ಕೊಂಡು ಬರ್ತೇನೆ ಅನ್ನೋ ಒಂದು ಅರ್ಥ ಕೊಡುತ್ತೆ ಇನ್ನು ಕರೆಕ್ಟಾಗಿ ಫಿಲ್ ಅಪ್ ಮಾಡ್ತಾ ಹೋಗಬೇಕಾಗುತ್ತೆ ಮಕ್ಕಳೇ ಸಾರಿ ಹಾಗಾದ್ರೆ ಏನು ಕೊಡಿದ್ರೆ ನೋಡ್ತಾ ಹೋಗೋಣ ಇಲ್ಲಿ ಎಲ್ ಎಲ್ರಿ ಕೊಡಿದರೆ ಸ್ಪೀಚ್ ಸೌಂಡ್ಸ್ ಅಂತೇಳಿ ಓಕೆ ರೈಟ್ ಇಲ್ಲಿ ಓ ಓ ಅಂತಕ್ಕಂಥದ್ದು ಕೊಡಿದರೆ ಆಸ್ ಇನ್ ಸ್ಕೂಲ್ ನೋಡಿ ಇಲ್ಲಿ ಓ ಓ ಅಂತಕ್ಕಂಥದ್ದು ಸ್ಕೂ ಸ್ಕೂಲ್ ಊಲ್ ಉ ಅಂತಕ್ಕಂಥದ್ದು ಊ ಅಂತಕ್ಕಂಥದ್ದು ಇಲ್ಲಿ ಉಚ್ಚಾರಣೆ ಬರುತ್ತೆ ಸೇ ದಿಸ್ ಅಲ್ಲೌಡ್ ಸ್ಕೂಲ್ ಸರಿ ಈ ಒಂದು ಪದವನ್ನು ಗಟ್ಟಿಯಾಗಿ ಓದಿ ಅಂತ ಹೇಳಿದೆ ಸೇ ದಿಸ್ ಅಲ್ಲೌಡ್ ಲಿಂಡಾ ಇಸ್ ಡ್ರೆಸ್ಡ್ ಇನ್ ಬ್ಲೂ ಟು ಇನ್ ಡ್ರೆಸ್ಡ್ ಇನ್ ಬ್ಲೂ ಬ್ಲೂ ಈಸ್ ಲವ್ಲಿ ಟೂ ಯು ನೋ ಇಟ್ ಈಸ್ ಟ್ರೂ ಬ್ರಿಂದ ಲುಕ್ಸ್ ಬೆಸ್ಟ್ ಇನ್ ಬ್ಲೂ ಇಲ್ಲಿ ಈ ಎಲ್ಲ ಪದಗಳಲ್ಲಿ ಉ ಬ್ಲೂ ಬ್ಲೂ ಟೂ ಬ್ಲೂ ಅಂತಕ್ಕಂಥದ್ದು ಓಕೆ ಪದಗಳಲ್ಲಿ ಉಚ್ಚಾರಣೆ ಬಂದಿದೆ ಸರಿ ಇಲ್ಲಿ ಪದಗಳು ಕೊಟ್ಟಿದ್ದೇನೆ ನೋಡ್ತಾ ಹೋಗೋಣ ಮೂನ್ ಟೂನ್ ಸೂನ್ ಸ್ಪೂನ್ ಊನ್ ಇಲ್ಲಿ ಅಂತಕ್ಕಂಥಗಳು ನೋಡಿ ಗ್ಲೂನ್ ಟ್ರೂ ಓಕೆ ಈ ರೀತಿಯ ಪದಗಳು ಇಲ್ಲಿ ಬರ್ತವೆ ಓಕೆನಾ ಸರಿ ಹಾಗಾದ್ರೆ ಈ ಒಂದು ಡೌಟ್ ಡೌಟ್ ಡೌಟಿದಲ್ಲಿ ಕೌನ್ಲಿ ಕಂಟ್ ಮಾಡಿ ಖಂಡಿತ ನಿಮಗೆ ಉತ್ತರ ತಿಳ್ಕೊತೇನೆ ಅಂತ ಹೇಳ್ತಾ ಈ ಒಂದು ವಿಡಿಯೋದಲ್ಲಿ ಸೋದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗೋದು ಮರಿಬೇಡಿ ಅಂತ ಹೇಳ್ತಾ ವಿಡಿಯೋ ಮುಗಿಸ್ತೀನಿ ಥ್ಯಾಂಕ್ ಯು ಥ್ಯಾಂಕ್ ಫಾರ್ ವಾಚಿಂಗ್ ಬಾಯ್ ಬೈ ಮೊಳೆ